ಇವತ್ತು ಶನಿವಾರ ಧನುರ್ಮಾಸ ಪೂಜೆ ಆಗಿರೋದ್ರಿಂದ ಬೇಗ ಮಾಡಬೇಕು. ಹಂಗಾಗಿ 5 ಗಂಟೆಗೆ ಎದ್ದು ಶನಿವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ತುಮಕೂರು ಹತ್ರ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ತಿಂಡಿ ಏನು ಮಾಡಿರಲಿಲ್ಲ, ಹಂಗಾಗಿ ಅಂದಿವೆ ಎಲ್ಲಾದರೂ ತಿನ್ಕೊಳ್ಳೋಣ ಅಂತ ತುಮಕೂರು ಬಿಟ್ಟು ಆಚೆ ಸ್ವಲ್ಪ ಒಂದು ಹೋಟ್ಲ ಹತ್ರ ನೀಸಿದ್ರು. ಇಡ್ಲಿ ತಿಂದ್ವಿ, ತುಂಬ ಚೆನ್ನಾಗಿತ್ತು ಇಡ್ಲಿ ವಡೆ. ನಾನು ದೇವಸ್ಥಾನಕ್ಕೆ ತುಳಸಿ ಪತ್ರೆ ನಮ್ಮನೆ ಹತ್ರನೇ ಆಯಿತು, ಅದಕ್ಕೆ ಕಿತ್ಕೊಂಡು ಇಟ್ಕೊಂಡಿದ್ದೆ, ಫ್ರೀ ಇರಲಿಲ್ಲ ಮನೇಲಿ ಕಟ್ಕೊಳ್ಳೋಕ್ಕೆ, ಹಂಗಾಗಿ ಕಾರಲ್ಲೇ ಕಟ್ಕೊತಾ ಇದ್ದೀನಿ ದೇವರಿಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್. ನಾನಿವತ್ತು ಅತ್ತಾಳ್ ನರಸಿಂಹಸ್ವಾಮಿಗೆ ಬಂದಿದ್ದೀನಿ. ಅದೆಲ್ಲಿದೆ ಗೊತ್ತಾ? ತುಮಕೂರಿಂದ ಕೆವಿ ಕ್ರಾಸ್ ಮಧ್ಯದಲ್ಲಿದೆ, ತುಂಬ ಒಳ್ಳೆ ದೇವರು. ಈ ದೇವಸ್ಥಾನದ ವಿಶೇಷತೆ ಏನು ಗೊತ್ತಾ? ಭೂಮಿಯಿಂದ 500 ಅಡಿ ಮೇಲೆ ಇದೆ. ಸೊ ಬನ್ನಿ ಹೋಗೋಣ, ಇವಾಗ ದೇವ್ರ ದರ್ಶನ ಮಾಡೋಣ. ಇಲ್ಲಿಂದ ಆಟೋಗಳು ಹೋಗುತ್ತೆ, 1.5 ರಿಂದ 2 ಕಿಲೋಮೀಟರ್ ಆಗುತ್ತೆ. ನಾವು ಕಾರಲ್ಲಿ ಬಂದಿದ್ದೀವಿ, ಹೋಗೋಣ ದೇವಸ್ಥಾನಕ್ಕೆ ಬನ್ನಿ. ಎಷ್ಟು ವರ್ಷ ಆಯ್ತಪ್ಪ ಬರೋಕ್ಕೆ, ಸಣ್ಣ ಬಂದಿದ್ದೆ ನೋಡಿ. ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ, ಮೆಟ್ಲು ಹತ್ಕೊಂಡು ಹೋದ್ರೆ ಮೇಲೆ ದೇವಸ್ಥಾನ ಇದೆ, ಮೇಲೆ ಹೋಗೋಣ. 3000 ವರ್ಷದ ಹಳೆಯ ದೇವಸ್ಥಾನ ಇದು. ಗಣೇಶ್ ಕೆಲ್ಲಿ ಕೆಳಗಡೆ ನೋಡಿ, ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಲೈಮೇಟು ಒಂಥರ
ಚಳಿ ಚಳಿ ಇರೋದಕ್ಕೂ ಅದಕ್ಕೂ ಫುಲ್ ಕ್ಲೌಡು, ಮೋಡ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಫುಲ್ ಗ್ರೀನ್ರಿ, ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ಬೆಟ್ಟ ಗುಡ್ಡಗಳೆಲ್ಲ. ಅಷ್ಟು ಹೈಟ್ ಇದೆ ಮೇಲೆ, ಫುಲ್ ಚಳಿ ತಂಡಿ, ಅಷ್ಟು ತಣ್ಣಗಿದೆ, ಫುಲ್ಲು ಫ್ರಿಡ್ಜ್ ಒಳಗಿಂತ ಫುಲ್ ಅಷ್ಟು ತಣ್ಣಗಿರುತ್ತಲ್ಲ, ಅದಕ್ಕಿಂತ ಜಾಸ್ತಿ ತಣ್ಣಗಿದೆ ಇಲ್ಲಿ. ನರಸಿಂಹಸ್ವಾಮಿ ದರ್ಶನ ಆಯ್ತಲ್ಲ, ಚೆನ್ನಾಗಾಯಿತು. ಇವಾಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಇಲ್ಲೇ ಹತ್ತಿರದಲ್ಲಿರೋ ಶನೇಶ್ವರನ ದೇವಸ್ಥಾನಕ್ಕೆ ಹೋಗೋಣ. ಕಾಡಿನಲ್ಲಿ ಶನೇಶ್ವರ ಅಂತ ತುಂಬ ಪವರ್ಫುಲ್ ದೇವರು, ದರ್ಶನ ಮಾಡ್ಕೊಳ್ಳೋಣ ಇವಾಗ. ನೋಡಿದ್ರಲ್ಲ ಶನೇಶ್ವರ ಕಾಡೇನಳ್ಳಿಯಲ್ಲಿದೆ, ಕೆ ಬಿ ಪ್ರಸಿದ್ಧ ಚಿನಾಳಿಗೆ ಹೋಗ್ತಾ, ತುಂಬ ಪವರ್ಫುಲ್ ಶನೇಶ್ವರನ ದೇವಸ್ಥಾನ. ಸೊ ದರ್ಶನ ಆಯಿತು, ಇವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಸೊ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ. ಈ ರೂಟಲ್ಲಿ ಓಡಾಡೋರು ಎಲ್ಲರೂ ಆಲ್ಮೋಸ್ಟ್ ಇಲ್ಲಿ ದರ್ಶನ ಮಾಡಿಕೊಂಡೇ ಹೋಗೋದು. ಸೊ ನೀವು ಈ ರೂಟಲ್ಲಿ ಯಾವಾಗಾದರೂ ಓಡಾಡಿದ್ರೆ ಪ್ಲೀಸ್ ವಿಸಿಟ್ ಮಾಡಿ, ದರ್ಶನ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.